ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಈ ಅವಧಿಯಲ್ಲಿ ಏಳನೇ ತರಗತಿಯ ಪದ್ಯ ಭಾಗ ಒಂದು ಗಿಡ ಮರ ನೋಡ್ರಿ ಗಿಡ ಮರ ಅಂದ್ಬಿಟ್ಟಲೆ ನಮಗೆ ಈ ಸುಂದರವಾದ ಪ್ರಕೃತಿಯ ವಾತಾವರಣ ನಮ್ಮ ಕಣ್ಣು ಮುಂದೆ ಬರ್ತ ನೀವು ಈಗಾಗಲೇ ಹಲವಾರು ಗಿಡಗಳನ್ನು ನೋಡಿರ್ತೀರಿ ಹಲವಾರು ಜಾತಿಯ ವಿಧ ವಿಧವಾದ ಥರ ಥರ ಹೂವುಗಳನ್ನು ಬಿಡುವಂಥ ಗಿಡಗಳನ್ನು ಕೂಡ ನೋಡಿರ್ತೀರಿ ಆ ಗಿಡಗಳು ಬಣ್ಣಗಳು ಬೇರೆ ಆದರೂ ಕೂಡ ರೂಪಗಳು ಬೇರೆ ಆದರೂ ಕೂಡ ಆಕಾರದಲ್ಲಿ ನಾವು ನೋಡುವಂತ ದೃಷ್ಟಿ ಕೂಡ ಬದಲಾದರೂ ಕೂಡ ಆ ಗಿಡಗಳು ಬದಲಾಗಂಗಿಲ್ಲ ಮನುಷ್ಯ ಬದಲಾಗುತ್ತಾ ಹೋಗ್ತಾನೆ ಆದ್ರೆ ಇಲ್ಲಿ ಗಿಡ ಮರಗಳು ಎಂದೂ ಬದಲಾಗಂಗಿಲ್ಲ ಉದಾಹರಣೆಗೆ ನೋಡಿರಿ ನಮ್ಮ ಕೈಯಲ್ಲಿ ಐದು ಬೆರಳುಗಳು ಇದ್ದರೂ ಕೂಡ ಒಂದೇ ಆಕಾರದಲ್ಲಿಲ್ಲ ಹೌದಾ ಈ ಆಕಾರಗಳು ಬೇರೆ ಬೇರೆ ಆಗಿದ್ರು ಕೂಡ ತನ್ನದೇ ಆದ ಒಂದು ಎಲ್ಲ ಬೆರಳಿಗೂ ಮಹತ್ವ ಐತಿ ಹಾಗಾಗಿ ಈ ಪ್ರಕೃತಿಯಲ್ಲಿರುವಂಥ ಗಿಡಮರಗಳಿಗೆ ತನ್ನದೇ ಆದಂಥ ಒಂದು ಏನೈತೆ ಅಂತಂದ್ರೆ ಆ ಇದೇನೈತಿ ಶಕ್ತಿ ಮತ್ತು ಸಾಮರ್ಥ್ಯ ಐತಿ ಹಾಗಾಗಿ ಈ ಒಂದು ಗಿಡಮರ ಪದ್ಯ ಭಾಗದಲ್ಲಿ ಸತ್ಯಾನಂದ ಪಾತ್ರೋಟವರು ಅವರು ನೋಡ್ರಿ ಸತ್ಯಾನಂದ ಪಾತ್ರೋಟವರು ಅವರು ನಮಗ ನೆ ನೆನಪಾದ ಹುಟ್ಟಲ್ಲಿ ಅವರು ಒಂದು ಪದ್ಯ ನೆನಪಾಗುತ್ತೆ ಬಡವನ ಏನು ಪ್ರಿಯೇ ಹೌದಾ ಅಲ್ಲಿ ಸಾಕಷ್ಟು ನಮಗೆ ಸತ್ಯಾನಂದ ಪಾತ್ರೋಟ್ ಅವರು ಏಮಾಡ್ತಂದ್ರೆ ಈ ಗಿಡಮರ ಪದ್ಯವನ್ನು ಇಲ್ಲಿ ಸಾಕಷ್ಟು ಓದಗರಿಗೆ ಏನ್ಮಾಡ್ತಾರೆ ಅಂತಂದ್ರೆ ಗಿಡಮರದ ಬಗ್ಗೆ ಕಾಳಜಿ ಇರಲಿ ಮಕ್ಕಳಲ್ಲಿ ಕೂಡ ಏನು ಏಮಾಡ್ಕಂತಂದ್ರೆ ಗಿಡ ಮರದ ಬಗ್ಗೆ ಕಾಳಜಿ ಇರಲಿ ಅಂತಂದ್ರು ಇಲ್ಲಿ ಗಿಡಮರ ಪದ್ಯವನ್ನು ನಿಮ್ಮ ಪದ್ಯ ಭಾಗದಲ್ಲಿಟ್ಟಿದ್ದಾರೆ ಮೊದಲು ಕೃತಿಕಾರರ ಪರಿಚಯ ಪೇಜ್ ನಂಬರ್ ತೊಂಬತ್ತೊಂದು ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಬಾಗಲಕೋಟೆಯಲ್ಲಿ ಜನಿಸಿದರು ಕನ್ನಡದಲ್ಲಿ ಎಂ ಎ ಪಿ ಎಚ್ ಡಿ ಪದವಿ ಪಡೆದಿರುವ ಇವರು ಬಾಗಲಕೋಟೆಯ ಎಸ್ ಬಿ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ ಇವರು ಬರೆದಂಥ ಅನೇಕ ಕವನ ಸಂಕಲನಗಳಾದವು ಅವುಗಳಲ್ಲಿ ಕರಿನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ನನ್ನ ಕನಸಿನ ಹುಡುಗಿ ನದಿಗೊಂದು ಕನಸು ಮತ್ತು ಅವಳು ಎಂಬ ಹಲವಾರು ರೀತಿಯಾದಂಥ ಕವನ ಸಂಕಲನಗಳನ್ನು ಇವರು ರಚನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಹಲವಾರು ರೀತಿಯಾದಂಥ ನಾಟಕಗಳನ್ನು ಕೂಡ ಇವರು ಬರೆದಿದ್ದಾರೆ ಅವುಗಳಲ್ಲಿ ನಮಗ ಯಾರೂ ಇಲ್ಲೋಯಪ್ಪ ಸಾಕ್ಷಿ ನಮಗ ಯಾರೂ ಇಲ್ಲೋಯಪ್ಪ ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಎಂಬ ನಾಟಕಗಳನ್ನು ಮತ್ತು ಒಂದಿಷ್ಟು ಇಲ್ಲಿ ಪ್ರಬಂಧಗಳನ್ನು ರಚನೆ ಮಾಡ್ಯಾರ ಆ ಪ್ರಬಂಧಗಳಲ್ಲಿ ಪ್ರಸಿದ್ಧವಾದ ಪ್ರಬಂಧ ಯಾವುದಂದ್ರೆ ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸಿರುತ್ತಾರೆ ಎದೆಯ ಮಾತು ಎಂಬುದು ಇವರ ಕಾವ್ಯದ ಧ್ವನಿ ಸುರುಳಿ ಹಾಗಾದರೆ ಏನೋ ಇವರು ಏನೋ ಯಾವುದಾದ್ರೂ ಪದ್ಯ ಅಥವಾ ಕವನ ಸಂಕಲನ ರಚನೆ ಮಾಡಿ ಅದನ್ನು ಬಿಡುಗಡೆ ಮಾಡಬೇಕಾದ್ರೆ ಇವರ ಧ್ವನಿ ಸುರುಳಿ ಅಂತಂದ್ರೆ ಎದೆಯ ಮಾತು ಎಂಬ ಒಂದು ಧ್ವನಿ ಸರಿ ಧ್ವನಿ ಸುರುಳಿಯ ಮೂಲಕ ಏನು ಮಾಡ್ತಾರೆ ಅಂದ್ರೆ ಪ್ರಸ್ತಾಪ ಪಡಿಸ್ತಾರೆ ಅದನ್ನು ಎಲ್ಲ ಜನರಿಗೆ ಏನು ಮಾಡ್ತಾರೆ ಅಂತಂದ್ರೆ ಮುಟ್ಟಿಸ್ತಾರ ಇಲ್ಲಿ ಈ ಒಂದು ರೀತಿಯಾದಂಥ ಹಲವಾರು ಕವನ ಸಂಕಲನಗಳು ನಾಟಕಗಳು ಪ್ರಬಂಧ ಕವನ ಸಂಕಲನಗಳು ಈ ರೀತಿಯಾಗಿ ರಚನೆ ಮಾಡಿ ಮಾಡಿರುವಂಥ ಇವರಿಗೆ ಕರ್ನಾಟಕ ಸರ್ಕಾರ ಏನು ಮಾಡೈತೆ ಅಂತಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಇವರನ್ನು ಪುರಸ್ಕರಿಸಿದೆ ಹಾಗಾದ್ರೆ ಇವರಿಗೆ ದೊರೆತಂತ ಪ್ರಶಸ್ತಿ ಯಾವ್ದು ಅಂತಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರಸ್ತುತ ಈ ಗಿಡಮರ ಪದ್ಯ ಭಾಗವನ್ನು ಅವರು ರಚನೆ ಮಾಡಿದಂಥ ಕರಿಯ ಕಟ್ಟಿದ ಕವನ ಎಂಬ ಒಂದು ಕವನ ಸಂಕಲನದಿಂದ ಈ ಪದ್ಯವನ್ನು ಆರಿಸಲಾಗಿದೆ ಹಾಗಾದರೆ ಇಲ್ಲಿ ಮೂಲತಃ ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ ಅವರು ಬಾಗಲಕೋಟೆಯಲ್ಲಿ ಜನಿಸ್ತಾರೆ ಅಲ್ಲೇ ಅವರು ಕನ್ನಡ ಎಮ್ ಎ ಮತ್ತು ಪಿ ಎಚ್ ಡಿ ಪದವಿಯನ್ನು ಪೂರ್ಣಗೊಳಿಸಿ ಬಾಗಲಕೋಟೆಯಲ್ಲಿ ಏಮಾಡ್ತಂತಂದ್ರೆ ಎಸ್ ಬಿ ಪಾಟೀಲ್ ಎಂಬ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡ್ತಂದ್ರೆ ಅಧ್ಯಾಪಕರಾಗಿ ಒತ್ತಿಗೆ ಸೇವೆ ಸಲ್ಲಿಸಿದ್ದಾರೆ ಇವರು ಕೂಡ ಅನೇಕ ಕವನ ಸಂಕಲನ ರಚನೆ ಮಾಡ್ತಾರೆ ಅವುಗಳಲ್ಲಿ ಕರಿಯ ಕರಿ ನೆಲದ ಕಲೆಗಳು ಝಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ನನ್ನ ಕನಸಿನ ಹುಡುಗಿ ಮತ್ತು ನದಿಗೊಂದು ಕನಸು ಮತ್ತು ಅವಳು ಈ ರೀತಿಯಾಗಿ ಹಲವಾರು ಕವನ ಸಂಕಲನಗಳನ್ನು ರಚನೆ ಮಾಡ್ಯಾರ ಅದರೊಳಗೆ ಕರಿಯ ಕಟ್ಟಿದ ಕವನ ಎಂಬ ಒಂದು ಅಭೂತಪೂರ್ವವಾದಂಥ ಕವನ ಸಂಕಲನಗಳನ್ನು ಈ ಒಂದು ಗಿಡ ಮರ ಪದ್ಯ ಏನೈತಲ್ಲ ಇದರಿಂದ ಅಂದ್ರೆ ಕರಿಯ ಕಟ್ಟಿದ ಕವನ ಐತಲ್ಲ ಅದನ್ನು ಆಯ್ಕೆ ಮಾಡಿ ಅಂದ್ ಆಯ್ಕೆ ಮಾಡಿಕೊಂಡು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಇಲ್ಲಿ ಇನ್ನೂ ಹಲವಾರು ರೀತಿಯಾದಂಥ ನಾಟಕಗಳನ್ನು ಬರೀತಾರೆ ಆ ನಾಟಕಗಳಲ್ಲಿ ನಮಗ ಯಾರೂ ಇಲ್ಲೋ ಎಪ್ಪ ಸಾಕ್ಷಿ ಯಾಕಂತಂದ್ರ ಇಲ್ಲಿ ಸಾಕಷ್ಟು ಹಿಂದಿನ ಕಾಲದೊಳಗ ವರ್ಗಗಳಿದ್ವು ವರ್ಣಗಳ ಆಧಾರದ ಮೇಲೆ ವರ್ಗಗಳನ್ನು ಮಾಡಿದರು ಅಂದರೆ ವರ್ಣಗಳನ್ನು ಜಾತಿಗಳದ್ದು ಸಾಕಷ್ಟು ಶ್ರೀಮಂತರು ಹೌದಾ ಇಲ್ಲಿ ಸಾಕಷ್ಟು ಮಂದಿಗೆ ದಲಿತರಿಗೆ ಏನಾಗ್ತಿತ್ತು ಅಂದ್ರೆ ಅನ್ಯಾಯವಾಗ್ತಿತ್ತು ದಲಿತರನ್ನು ಶೋಷಣೆಗೊಳಪಡಿಸಿದ್ರು ಹೌದಾ ಬಡವರನ್ನು ಶೋಷಣೆಗೊಳಪಡಿಸಿದ್ರು ನಾವು ಏನಾದರೂ ನಮ್ಮ ಪರವಾಗಿ ನ್ಯಾಯ ಕೇಳ ಕೇಳಕ್ಕೆ ಹೋದ್ರೆ ಯಾವತ್ತಲೂ ಯಾರ ಪರವಾಗಿ ಅಲ್ಲಿ ಜಡ್ಜ್ಮೆಂಟ್ ಹಾಕಿತ್ತಂತಂದ್ರೆ ಶ್ರೀಮಂತರ ಪರವಾಗಿ ಇರ್ತಿತ್ತು ಹಾಗಾಗಿ ಇಲ್ಲಿ ಏ ಅಂತಂದ್ರೆ ಅದರ ನೋವುಗಳನ್ನು ಅನುಭವಿಸಿದಂಥ ಸತ್ಯಾನಂದ ಪಾತ್ರವರು ಇಲ್ಲಿ ನಮಗೆ ಯಾರು ಇಲ್ಲೋ ಯಪ್ಪ ಸಾಕ್ಷಿ ಎಂಬ ನಾಟಕದ ಮೂಲಕ ಏಮತಂದ್ರೆ ಇಲ್ಲಿ ಕರ್ನಾಟಕದ ಜನರಿಗೆ ಮನೆ ಅನ್ನೋ ಮನವನ್ನು ಮುಟ್ಟಿಸಲು ಪ್ರಯತ್ನ ಮಾಡ್ಯಾರ ಅದಕ್ಕೆ ಇಲ್ಲಿ ಮತ್ತೊಬ್ಬ ಏಕಲವ್ಯ ನೋಡಿ ಏಕಲವ್ಯ ಅಂದ್ಬಿಟ್ಟು ನಮ್ಗೆ ಗುರು ಕಾಣಿಕೆ ನೆನಪಾಗಿತ್ತು ಹೌದೇ ಅವರು ಏಕಲವ್ಯ ಏನಿದೆ ಅಂದ್ರೆ ತನ್ನ ಕಲಿಸಿದಂಥ ಗುರುಗಳಲ್ಲ ಕೇವಲ ಏನು ಮಾಡಿದ್ರು ಅಂದ್ರೆ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅವರ ಒಂದು ಸ್ಮರಣೆಯ ಮೂಲಕ ಏಮಂತಂದ್ರೆ ಏಕಲವ್ಯ ಅರ್ಜುನನನ್ನು ಮೀರಿಸುವಂತ ಬಿಲ್ಲು ಪಿಲ್ಲುಪಾಣ ಪ್ರಯೋಗ ಮಾಡುವಂತ ಒಬ್ಬ ಚಾಣಾಕ್ಷ ಏನಾಗಿದ್ದಂತಂದ್ರ ಇಲ್ಲಿ ರಾಜನಾಗಿದ್ದ ಹಾಗಾಗಿ ಏಕಲವ್ಯ ಏನು ಏಮಾಡ್ತ ಒಬ್ಬ ಬೇಡ ಕುಲದವ ಏಕಲವ್ಯ ಹಾಗಾಗಿ ಇಲ್ಲಿ ಗುರು ದಕ್ಷಿಣೆಯಾಗಿ ಅಂದ್ರೆ ತನ್ನ ಒಂದು ಹೆಬ್ಬರಳನ್ನು ಕೊಟ್ಟು ಬಿಡ್ತಾನೆ ಹೌದ ಹಾಗಾಗಿ ಇಲ್ಲಿ ಮತ್ತೊಬ್ಬ ಏಕಲವ್ಯ ಬರಬೇಕು ಎಂಬ ಒಂದು ಆಶಯದಿಂದ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಮತ್ತೊಬ್ಬ ಏಕಲವ್ಯ ಎಂಬ ನಾಟಕವನ್ನು ರಚನೆ ಮಾಡ್ಯಾರ ಇಲ್ಲಿ ಪ್ರಸ್ತುತ ಒಂದು ಪದ್ಯ ಭಾಗವನ್ನು ಮೊದಲು ಪ್ರವೇಶ ನೋಡಿ ನಮ್ಮ ಕೈಯಲ್ಲಿರುವಂಥ ಐದು ಬಾರಿಗಳು ಒಂದೇ ರೀತಿ ಇಲ್ಲ ಹೌದಾ ನಿಮ್ಮ ಕೈಗಳನ್ನು ರೀ ಪೇಜ್ ನಂಬರ್ ಎಂಬತ್ತೊಂಬತ್ತು ಅಲ್ಲಿ ಪ್ರವೇಶ ನೋಡ್ರಿ ನಮ್ಮ ಕೈಯಲ್ಲಿರುವ ಐದು ಬೆರಳುಗಳು ಒಂದೇ ರೀತಿ ಇಲ್ಲ ಪ್ರತಿಯೊಂದು ಬೆರಳನ್ನು ಅದರದೇ ಆದ ಕಾರ್ಯಗಳಿಗೆ ನಾವು ಬಳಸುತ್ತೇವೆ ಹಂಗಾದ್ರೆ ಈ ಐದು ಬೆರಳುಗಳನ್ನ ಏನು ಮಾಡ್ತೀವಿ ಅಂದ್ರೆ ಅದಕ್ಕಾದಂತ ಕಾರ್ಯಗಳಿಗೆ ಇವುಗಳನ್ನು ಬಳಸ್ತೀವಿ ಏನನ್ನಾದರೂ ಹಿಡಿಯಬೇಕಾದ್ರೆ ಐದು ಬೆರಳುಗಳನ್ನು ಒಟ್ಟಾಗಿ ಬಳಸ್ತೀವಿ ಹಾಗಾದ್ರೆ ಬೇರೆ ಬೇರೆ ಐದು ಬೆರಳುಗಳನ್ನು ಬೇರೆ ಬೇರೆ ಕಾರ್ಯಕ್ಕೆ ಬೆಳೆಸಿದ್ರೆ ಆದರೆ ಒಟ್ಟಾಗಿ ಏನಾದರೂ ಹಿಡಿ ಹಿಡಿಬೇಕಾದ್ರೆ ಅದನ್ನೇ ಅಂತಂದ್ರೆ ಐದು ಬೆರಳುಗಳನ್ನು ಸಹಾಯ ಬೇಕೇ ಬೇಕು ಹೌದಾ ಒಂದು ಬಾಟ್ಲಿ ಎತ್ತಬೇಕಾದ್ರೆ ಅಥವಾ ಒಂದು ನೀರಿನ ಬಾಟ್ಲಿ ಎತ್ತಬೇಕಾದ್ರೆ ಏನು ಬೇಕಂದ್ರೆ ಒಂದು ಏನು ಬೇಕು ಐದು ಬೆರಳು ಬೇಕು ಹೌದಾ ಹಾಗಾಗಿ ಇಲ್ಲಿ ಬೇರೆ ಬೇರೆ ಹೌದಾ ರಾಜಕೀಯ ವ್ಯಕ್ತಿಗಳು ಹಿಂಗೆ ಮಾಡ್ತಾರೆ ಹೌದಾ ನಾನು ಏನಾರ ಏನು ಏಮಾಡ್ತಾರೆ ಇದನ್ನ ಈ ಸಂಕೇತ ತೋರಿಸ್ತಾರೆ ಎಬ್ಬಟ್ಟಿನ ಮೂಲಕ ಹೌದಾ ಹಾಗಾಗಿ ಸಾಕಷ್ಟು ಇಲ್ಲಿ ಏಮ್ತಂದ್ರೆ ಬೆರಳುಗಳು ತನ್ನದೇ ಆದಂತ ಒಂದು ಏನಂತಂದ್ರೆ ಕಾರ್ಯಗಳಿಗೆ ಬಳಸ್ತೀವಿ ಇಲ್ಲಿ ಬೆರಳಿನ ಆಕಾರ ಸ್ವರೂಪ ನಮ್ಮ ಗಮನಕ್ಕೆ ಬರುವುದಿಲ್ಲ ಅವುಗಳ ಕಾರ್ಯಗಳನ್ನು ಉಪಯೋಗ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಒಟ್ಟಾಗಿ ಬೆಳೆಸಿದಾಗ ಅವುಗಳ ಆಕಾರ ಸ್ವರೂಪ ನಮ್ಮ ಇದಕ್ಕೆ ಬರಂಗಿಲ್ಲ ಹೌದೇ ನಿನ್ನ ಆಕಾರನ ಬೇರೆ ಐತಿ ನೀ ಬೇರೆ ಬಾ ಅಂತಂದು ಹೇಳ್ತೀವಿ ಇಲ್ಲ ಇಲ್ಲಿ ಮಾಡ್ತೀವಿ ಅಂತಂದ್ರೆ ಒಂದು ಮರ ಏನು ಒಂದು ಗಿಡ ಐತಲ್ಲ ಅದು ಕೂಡ ಹಂಗೆ ಅಲ್ಲಿ ಒಂದು ಮರ ಕಾಯನ್ನು ಹಣ್ಣನ್ನು ನೆರಳನ್ನು ನೀಡಬಹುದು ಹಾಗೆಯೇ ಹಲವು ಹಕ್ಕಿಗಳು ಗೂಡು ಕಟ್ಟಲು ಅವಕಾಶ ಮಾಡಬಲ್ಲದು ಮನುಷ್ಯರಾದ ನಾವು ಸಹಕಾರಿಯಾಗಿ ಬದುಕಿದರೆ ಎಷ್ಟು ಚಂದ ಅಲ್ಲವೇ ಪ್ರಕೃತಿಯನ್ನು ಅನುಸರಿಸುವುದರಿಂದ ಆಗುವ ಪ್ರಯೋಜನ ಅಪಾರ ನೋಡ್ರಿ ನಾವು ಸುತ್ತಮುತ್ತಲಿನ ಗಿಡ ಮರಗಳದವು ಅದರೊಳಗೆ ಸಾಕಷ್ಟು ಹೂ ಬಿಡುತ್ತ ಕಾಯಿ ಬಿಡುತ್ತ ಹಣ್ಣು ಬಿಡುತ್ತ ಅದು ಇದೇ ಜಾತಿಯವರು ಬಂದು ನನ್ನನ್ನು ಉಪಯೋಗ ಮಾಡ್ರಿ ಅಂತಂದು ಹೇಳ್ತಾನೆ ಇಲ್ಲ ಇದೇ ಜಾತಿಯ ಪ್ರಾಣಿಗಳು ಬಂದು ನನ್ನಲ್ಲಿ ಗೂಡು ಕಟ್ರಿ ಅಥವಾ ಪಕ್ಷಿಗಳು ಇದೇ ಒಂದು ರೀತಿಯಾದಂತ ಪಕ್ಷಿಗಳು ಬಂದು ನನ್ನಲ್ಲಿ ಗೂಡು ಕಟ್ಟ್ರಿ ಅಂತಂದು ಹೇಳ್ತಾನೆ ಇಲ್ಲ ಆದ್ರ ಮನುಷ್ಯರಾದ ನಾವೇ ಅಂತಂದ್ರೆ ಜಾತಿ ಧರ್ಮ ಹೀಗೆ ಆ ಏಮ್ ಅಂತಂದ್ರೆ ಬೇರೆ ಬೇರೆ ಒಂದು ಧಾರ್ಮಿಕ ಕಲೆಗಳಲ್ಲಿ ಏಮ್ ಅಂತಂದ್ರೆ ನಮ್ಮನ್ನು ನಾವು ತೊಡಗಿಸಿಕೊಂಡೇವಿ ನಾವು ಈ ಸುತ್ತಮುತ್ತಲಿರುವಂತ ಗಿಡ ಮರಗಳಿಗೆ ಅನ್ವಯವಾಗುವಂಗ ಬದುಕು ನಮ್ದು ಏನಾಗಬೇಕಂತಂದ್ರೆ ಕಟ್ಟಿಕೊಳ್ಳಬೇಕು ಅದಕ್ಕ ಇಲ್ಲಿ ಸತ್ಯಾನಂದ ಪಾತ್ರೋಟ್ ಅವರು ಹೇಳ್ತಾರೆ ಹಲವಾರು ರೀತಿಯಾದಂಥ ಹಕ್ಕಿಗಳು ಗೂಡ್ ಕಟ್ತಾವ ಮರಕ್ ಬಂದು ಬೇರೆ ಬೇರೆ ರೀತಿಯಾದಂಥ ಪ್ರಾಣಿ ಪಕ್ಷಿಗಳು ಹಣ್ಣನ್ನು ತಿಂತವು ಅವುಗಳನ್ನು ಉಪಯೋಗ ಮಾಡ್ಕೊಂತ ಮನುಷ್ಯರಾದ ನಾವು ಕೂಡ ಅವುಗಳನ್ನು ಏನು ಮಾಡ್ತೀವಿ ಅಂದ್ರೆ ಸೇವನೆ ಮಾಡ್ತೀವಿ ಆದ್ರೆ ಇಲ್ಲಿ ಮನುಷ್ಯರಾದ ನಾವೇಮಾಡ್ಕೊಂತಂದ್ರ ಈ ಮರ ಮರಗಿಡಗಳು ಹೆಂಗದವಲ್ಲ ಸಹಕಾರಿಯಾಗಿ ಹೆಂಗ ಬದುಕ್ತವಲ್ಲ ಹೆಂಗ ನಾವು ಬದುಕಬೇಕು ಈ ಒಂದು ಸಮಾಜದಲ್ಲಿ ಅಂತಂದ್ರೆ ಸಹಾಯ ಸಹಕಾರ ಸಂಘ ಜೀವಿಯಾಗಿಯಾಗಿ ಮನುಷ್ಯರು ಅಂತಂದ್ರೆ ಮಾನವೀಯತೆಯ ಮೌಲ್ಯಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಬದುಕಿದಾಗ ಮಾತ್ರ ಅಂತಂದ್ರೆ ಬಹಳಷ್ಟು ಚಂದದ ಒಂದು ಬದುಕಾಗತ್ತೆ ಚಂದವಾದಂಥ ಬದುಕಾಗುತ್ತ ಹಾಗಾಗಿ ನಾವೇನ್ಕಂತಂದ್ರ ಈ ನಿಸರ್ಗವನ್ನು ಅನುಸರಿಸಿ ಏನು ಏನ್ಮಾಡ್ಕಂತಂದ್ರ ನಮ್ಮ ಬದುಕನ್ನು ಕಟ್ಟಿಕೊಂಡ್ರ ಅದು ನಾಲ್ಕಾರು ಜನಕ್ಕೆ ಏನಾಗುತ್ತಂದ್ರ ಪ್ರಯೋಜನಕಾರಿಯಾಗತ್ತೆ ಇಲ್ಲಿ ಸತ್ಯಾನಂದ ಏನು ಏಮಂದ್ರೆ ಇಲ್ಲಿ ಪದ್ಯ ಭಾಗವನ್ನು ಹೇಳ ಈ ಪದ್ಯ ಭಾಗವನ್ನು ನಾವು ಹಾಡಿನ ಮೂಲಕ ಹೇಳುತ್ತೆ ಆಮೇಲೆ ಇದನ್ನ ಏಮ್ತಂದ್ರೆ ವಿಶ್ಲೇಷಣೆ ಮಾಡ್ತೀನಿ ಪಾಠದ ವಿವರಣೆ ಮಾಡ್ತೀನಿ ಬಡ್ಡೆ ಕರಿದು ಎಲೆ ಹಸಿರು ಹೂ ನಾನತರತರ ಎಂತ ಸೊಗಸು ಏನು ಕಂಪು ಬೆಳೆದ ನಿಂತ ಗಿಡ ಮರ ಬಡ್ಡೆ ಕರೆದು ಎಲೆ ಹಸಿರು ಹೂ ನಾನತರ ತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಲಾಲ 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 ಲ ಲ ಲ ಲಾಲ 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 ಯಾರೇ ಬಂದು ಏನೇ ಮಾಡಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಲಾಲ ಲ ಲಾಲ 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 ಲ ಲ ಲ ಲಾಲ 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 ಲಾ ಯಾರೇ ಬಂದು ಏನೇ ಮಾಡಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವಚೇತನ ಬೊಡ್ಡೆ ಕರೆದು ಎಲೆ ಹಸಿರು ಹೂ ನಾನತರ ತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಲಾಲ ಲಾಲ ಲ ಲಾಲ ಲ ಲಾಲ ಲಾಲ ಲ ಲಾಲ ಲ ಲಾಲ ಲಾ ಲ ಲಾಲ ಲ ಲಾಲ ಲಾಲ ಲ ಲಾಲ ಲ 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 ಲಾಲ ಲಾ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗವರ್ಣ ಜಾತಿ ಧರ್ಮ ಹಾಳು ಇವನ ಮನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳುಕೊಂಪೆಯ ವನ ಮನ ಲಾಲ 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 ಲ ಬಡ್ಡೆ ಕರೆದು ಎಲೆ ಹಸಿರು ಹೂ ನಾನತರ ತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಝಾತಿಗೀತಿ ಲಿಂಗ ಧರ್ಮ ಬೆಳ ಮೀರಿ ಬೆಳೆದ ಗಿಡಮರ ಅವನು ಇವಳು ಅದು ಇದು ಎಣಸುತ್ತಿಲ್ಲ ಒಂದು ದಿನ ಲಾಲ ಲಾಲ ಲ ಲಾಲ ಲ ಲ ಲಾಲ 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 ಲಾ ಝಾತಿಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ ಅವನು ಇವಳು ಅದು ಇದು ಎಣಸುತ್ತಿಲ್ಲ ಒಂದು ದಿನ ಲಾಲ 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 ಲಾ ಲಾಲ 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 ಬಡ್ಡೆ ಕರೆದು ಎಲೆ ಹಸಿರು ಹೂ ನಾನತರತರ ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಬಡ್ಡೆ ಕರೆದು ಎಲೆ ಹಸಿರು ಹೂ ನಾನತರತರ ಬಿಸಿಲು ಮಳೆಯ ಚಳಿ ತಡೆದು ಅರಳುತ್ತೀವು ಅನುದಿನ ಲಾಲ 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 ಬಡ್ಡೆ ಕರೆದು ಎಲೆ ಹಸಿರು ಹೂ ನಾನತರತರ ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತೀವು ಅನುದಿನ ದಿನ ಲಾ ಲ ಲಾಲ ಲ 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 ಲಾ ನೋಡ್ರಿ ಎಷ್ಟು ಸೊಗಸಾದ ಒಂದು ಈ ಪದ್ಯ ಹಂಗಾದ್ರೆ ಇಲ್ಲಿ ಗಿಡ ಮರ ನಮಗೆ ಏನೆಲ್ಲ ಕೊಡುತ್ತೆ ನಾವು ಅದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಂಡಿವಿ ಅದರ ಲಾಭ ಪಡೆದು ನಾವೆಲ್ಲ ಏನ್ ಮಾಡಾಕಂತೀವಿ ಅನ್ನೋದು ಈ ಪದ್ಯದ ಒಂದು ತಿರುಳು ಐತಿ ಇಲ್ಲಿ ಮೊದಲು ಪಾಠದ ಒಂದು ವಿಶ್ಲೇಷಣೆ ವಿವರಣೆ ನೋಡ್ರಿ ಸಾರಾಂಶ ನೋಡ್ರಿ ಬೊಡ್ಡೆ ಕರಿದು ಎಲೆ ಹಸಿರು ಹೂ ನಾನ ತರತರ ಎಂತ ಸೊಗಸು ಏನು ಕಂಪು ಬೆಳೆದ ನಿಂತ ಗಿಡ ಮರ ಇಲ್ಲಿ ಬೊಡ್ಡೆ ಹೆಂಗಿರ್ತಂದ್ರ ಕಪ್ಪಾಗಿರುತ್ತ ಕರಿದು ಅಂತಂದ್ರ ಇಲ್ಲಿ ಬೊಡ್ಡೆ ಅಂತಂದ್ರ ಮರದ ಕಾಂಡದ ಭಾಗ ಹೆಂಗಿರ್ತಂದ್ರ ಕಪ್ಪಾಗಿರ್ತ ನೋಡಕ್ ಹೆಂಗಿರುತ್ತೆ ಕಪ್ಪಾಗಿರತ್ತ ಅದರ ಮೇಲಿನ ಎಲೆಗಳು ಹೆಂಗಿರ್ತವಂತಂದ್ರ ಹಚ್ಚ ಹಸಿರಾಗಿರ್ತವು ಹೂವು ನಾನಾ ತರ ಒಂದು ಗಿಡ ಒಂದ್ ತರ ಹೂ ಬಿಟ್ರ ಇನ್ನೊಂದು ಗಿಡ ಬೇರೆ ತರದ ಹೂಗಳನ್ನು ಬಿಡುತ್ತ ಆ ರೀತಿಯಾಗಿ ಬಿಟ್ರೆ ಅಂತಂದ್ರೆ ಅದು ನೋಡ್ಲಿಕ್ಕೆ ಅತ್ಯಂತ ಸುಂದರವಾಗಿ ಕಾಣುತ್ತ ನಮ್ಮ ಕಣ್ತುಂಬ ಅಥವಾ ಮೈ ತುಂಬಿ ಅಂತಂದ್ರೆ ಬಹಳಷ್ಟು ನೋಡ್ಲಿಕ್ಕೆ ರೋಮಾಂಚನಕಾರಿ ರೋಮಾಂಚನಕಾರಿಯಾಗತ್ತ ಹೀಗೆ ಎಂತ ಸೊಗಸು ಅದನ್ನ ನಾವೇನು ಅದನ್ನ ಹೋಗಿ ಗಿಡಕ್ಕ ಹೂಗಳನ್ನು ಅಂಟಿಸಿರಲ್ಲ ಡಿಸೈನ್ ಡಿಸೈನ್ ಅದೇಮ್ತಂದ್ರೆ ಬೇರೆ ಬೇರೆ ತನ್ನದೇ ಆದಂಥ ಒಂದು ಹೂಗಳನ್ನು ಮಾಡ್ತಂದ್ರೆ ಅತ್ಯಂತ ಸೊಗಸಾಗಿ ಬಿಟ್ಟಿರ್ತೈತಿ ಅದನ್ನ ನೋಡಕ ಭಾಳಷ್ಟು ಕಂಪು ಅಂದ್ರೆ ಬಹಳಷ್ಟು ನಮ್ಗೆ ಕಣ್ಣಿಗೆ ತಂಪಾಗತ್ತ ನೋಡಕ್ಕೆ ಏನಾಗುತ್ತಂದ್ರೆ ಬಹಳಷ್ಟು ಹಿತಕರವಾಗುತ್ತೆ ಹಂಗೆ ಬೆಳೆದ ನಿಂತ ಗಿಡ ಮರ ಏನಾಗುತ್ತೆ ಅಂದ್ರೆ ಬಹಳಷ್ಟು ಸೊಗಸಾಗಿ ಕಾಣುತ್ತ ಚಂದವಾಗಿ ಕಾಣುತ್ತ ಅಂತಂದು ಇಲ್ಲಿ ಸತ್ಯಾನಂದ ಪಾತ್ರೋಟ್ ಹೇಳ್ತಾರೆ ಅದರಂಗ ನಾವು ಕೂಡ ಏನ್ಬೇಕಂತಂದ್ರೆ ಒಂದು ಸುಂದರವಾದ ಮರವಾಗಿ ಬೆಳಿಬೇಕು ಇವರ ಹೇಳುವಂತ ಉದ್ದೇಶ ಏನಂತಂದ್ರೆ ಗಿಡ ಮರ ಅಂತಂದ್ರೆ ಗಿಡದ ಮರ ಥರ ನಾವು ಏನು ಮಾನವರು ಇದೆಯಲ್ಲ ಅವುಗಳನ್ನು ಹೌದಾ ಗಿಡಗಳು ಬೇರೆ ಬೇರೆ ಹೂಗಳು ಬೇರೆ ಬೇರೆ ಹೌದ ಅದೆಷ್ಟು ಚಂದ ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಇನ್ನೊಬ್ಬರಿಗೆ ಆಶ್ರಯವಾಗುತ್ತಲ್ಲ ಹಂಗೆ ನಾವು ಕೂಡ ಏನ್ಬೇಕಂತಂದ್ರೆ ನಮ್ಮ ಬದುಕನ್ನು ಕಟ್ಟಿಕೊಂಡು ಇನ್ನೊಬ್ಬರಿಗೆ ಸಹಕಾರ ಸಹಾಯವನ್ನು ಮಾಡಬೇಕು ಆಶ್ರಯವನ್ನು ನೀಡಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಏನಾಗುತ್ತಂತಂದ್ರೆ ಪಾವನವಾಗುತ್ತ ಇಲ್ಲಿ ಮುಂದೆ ಹೇಳ್ತಾರೆ ಯಾರೇ ಬಂದು ಏನೇ ಮಾಡಿ ಎಲ್ಲದಕ್ಕೂ ದಿವ್ಯ ಮೌನ ನೋಡ್ರಿ ಮರಗಳು ಹೋಗಿ ಅದಕ್ಕೆ ನಾವು ಹೊಡೆದ್ರೆ ವಾಪಸ್ ಹೊಡಿತೇವನ್ ಇಲ್ಲ ನಾವು ಬಡದ್ರ ಬಡಿತೇವನ್ ಇಲ್ಲ ನಾವು ಅದಕ್ಕೆ ಕೊಡಲಿ ಏಟ ಹಾಕಿದ್ರು ಕೂಡ ನಮ್ಗೆ ಏನು ಮಾಡಂಗಿಲ್ಲ ಅಂತಂದ್ರೆ ಎಲ್ಲದಕ್ಕೂ ಏನ್ ಅಂತಂದ್ರೆ ದಿವ್ಯ ಮೌನವಾಗಿರ್ತಾವೆ ಅದರ ತಳಗ ಬಂದು ನಾವು ಆಶ್ರಯ ನೀಡಿದ್ರೆ ನೀ ಯಾರು ಅಂತಂದು ಕೇಳಂಗಿಲ್ಲ ನೀ ಯಾ ಜಾತಿ ಅಂತಂದು ಕೇಳಂಗಿಲ್ಲ ನಿಂದು ಯಾವ ಧರ್ಮ ಅಂತಂದು ಕೇಳಂಗಿಲ್ಲ ಒಂದು ಪ್ರಾಣಿ ಬರಲಿ ಒಂದು ಪಕ್ಷಿ ಬರಲಿ ಎಲ್ಲದಕ್ಕೆ ಏನ್ ಅಂತಂದ್ರೆ ದಿವ್ಯವಾದಂತ ಮೌನ ಅಂದ್ರೆ ಬಹಳಷ್ಟು ಶಾಂತಿಯುತವಾಗಿ ಏ ಅಂತಂದ್ರೆ ಮೌನ ತಳತ್ತ ಇಲ್ಲಿ ರೆಂಬೆ ಕೊಂಬೆ ಚಿಗುರವಲ್ಲಿ ಕಡಲುಕ್ಕುವ ಚೇತನ ನೋಡ್ರಿ ರೆಂಬೆ ಕೊಂಬೆಗಳು ಚಿಗಿರಬೇಕಾದ್ರ ಹೌದಾ ಉಗಾದಿಯ ಸಮಯದಲ್ಲಿ ರಂಬೆ ಕೊಂಬೆಗಳು ಎಲೆಗಳು ಏನಪ್ಪ ಅಂದ್ರೆ ಭಾಳಷ್ಟು ಚಿಗುರುತಿರ್ತವು ಹಂಗೆ ಕಡಲುಕ್ಕುವ ಅಂತಂದ್ರೆ ಸಮುದ್ರ ಉಕ್ಕಿದಂತೆ ಭಾಸವಾಗ ಅವಾಗ ಭಾಳಷ್ಟು ಏನಂತಂದ್ರೆ ನೋಡಲಿಕ್ಕೆ ಸುಂದರವಾದ ವಾತಾವರಣ ಸಿಗುತ್ತೆ ಹಾಗಾಗಿ ಏನು ಮಾಡ್ತಂದ್ರೆ ಯಾರ ಬಂದರು ಏನೇ ಮಾಡಿ ಎಲ್ಲದಕ್ಕೆ ಏನಾತಂದ್ರೆ ಭಾಳ ಪ್ರಶಾಂತವಾಗಿ ದಿವ್ಯ ಮೌನದಿಂದ ಅಂತಂದ್ರೆ ಗಿಡ ಮರ ಇರ್ತ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಬಹಳ ಸುಂದರವಾದ ಮಾತು ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಇಲ್ಲಿ ಮನುಷ್ಯ ನಾಲಿಗೆ ಒಂದಾದರೂ ಕೂಡ ಬೇರೆ ಬೇರೆ ರೀತಿಯಾದಂತ ಈ ಒಂದು ಏಮಾಡ್ತಂತಂದ್ರ ಬಣ್ಣ ಬಣ್ಣದ ಬದುಕಿಗೆ ಏನಂತಂತಂದ್ರೆ ಇವತ್ತು ಮಾರ್ಪಾಡಾಗಕ್ಕಂತನ ಬದಲಾವಣೆ ಆಗಕಂತನ ಹೌದಾ ನಾವು ಇವತ್ತು ಹಿಂಗೆ ಹೇಳಿರ್ತೀವಿ ನಾಳೆ ಆ ಮಾತು ಇರಂಗಿಲ್ಲ ಅದಕ್ಕೆ ನಾವು ಬಣ್ಣ ಲೇಪಿಸ್ತೀವಿ ನಾಲ್ಗೆಗೆ ಬಣ್ಣ ಇಲ್ಲ ಆದ್ರೆ ಏನ್ ಮಾಡ್ತೀವಂತಂದ್ರೆ ಅದಕ್ಕೆ ನಮ್ಮದೇ ಆದ ರೀತಿಯಾದಂತ ಬಣ್ಣವನ್ನು ಕೊಡ್ತೀವಿ ಮನುಷ್ಯನಲ್ಲಿ ಮಾತು ಉಂಟು ಮಾತು ಐತಿ ಆದ್ರ ಮಾತಿನಂತೆ ನಮ್ಮ ಮನಸ್ಸಿಲ್ಲ ನಮ್ಮ ನಾಲ್ಗೆಯಂತೆ ನಮ್ಮ ಮನಸ್ಸಿಲ್ಲ ಅದಕ್ಕ ಏನ್ ಅಂತಂದ್ರೆ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ ನಮ್ಮ ಮನಸ್ಸಿನೊಳಗೆ ಏನೈತೆ ಅಂತಂದ್ರೆ ಲಿಂಗ ಅಂದ್ರೆ ನಾನು ಶ್ರೇಷ್ಠ ಹೌದಾ ಮನೆಯೊಳಗ ಲಿಂಗ ನೋಡ್ರಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಕಡಿಮೆ ಪ್ರಾಶಸ್ತ್ಯ ಗಂಡು ಮಕ್ಕಳಿಗೆ ಬಹಳಷ್ಟು ಸ್ವಾತಂತ್ರ್ಯ ಇರ್ತ ಸ್ವಾತಂತ್ರ್ಯ ಅನ್ನೋದು ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಕಡಿಮೆ ಇರುತ್ತ ಈ ಸಮಾಜದಲ್ಲಿ ಬದುಕಬೇಕಾದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಏನಾಯ್ತಂತಂದ್ರ ಸ್ವಾತಂತ್ರ್ಯ ಕಡಿಮೆ ಮಗ ಹನ್ನೆರಡು ಗಂಟೆಗೆ ಬಂದರು ಯಾಕೆ ಅಂತಂದು ಕೇಳಲ್ಲ ಮಗಳು ಆರು ಗಂಟೆಗೆ ಬರುವವಳು ಆರೂವರೆಗೆ ಬಂದ್ರೆ ಯಾಕೆ ಅರ್ಧ ತಾಸು ಲೇಟ್ ಆಯ್ತು ಅನ್ನೋ ಒಂದು ಈ ಸಮಾಜ ಐತಿ ಅದಕ್ಕೆ ಲಿಂಗ ಐತಿಲ್ಲ ಆ ಲಿಂಗಕ್ಕೂ ಕೂಡ ಅಂತಂದ್ರೆ ಗಂಡು ಹೆಣ್ಣು ಎಂಬ ಭೇದ ಭಾವ ನಮ್ಮ ಸಮಾಜದಲ್ಲಿ ಬೇರೆಯವರೈತಿ ಹೌದಾ ಹಾಗಾಗಿ ಮುಂದೆ ಹೇಳ್ತಾರೆ ವರ್ಣ ಬಣ್ಣಕ್ಕೆ ಕೂಡ ಮಹತ್ವ ಐತಿ ವರ್ಣ ಅಂತಂದ್ರೆ ಬಣ್ಣ ಹೌದಾ ಈ ಬಣ್ಣಕ್ಕ ಮಾಡ್ತೀವಿ ಮಾಡ್ತೀವಂದ್ರೆ ಕರ ಕರೆಯರು ಬೆಳೆದು ಹೌದಾ ಇದ್ರೊಳಗೆ ಎರಡು ಭಾಗ ಮಾಡ್ತೀವಿ ಇದರೊಳಗೆ ಜನಾಂಗವನ್ನು ಮಾಡ್ತೀವಿ ಕರಿವರ್ಣೀಯರು ಬಿಳಿವರ್ಣದ ಜನಾಂಗ ಹೀಗೆ ಬದಲಾವಣೆ ಮಾಡಿ ನಮ್ಮನ್ನು ಅಂದ್ರೆ ಈ ಸಮಾಜದಲ್ಲಿ ಅತ್ಯಂತ ಕೀಳಾಗಿ ಕಾಣುವಂತ ಏನು ಅಂತಂದ್ರೆ ಇಲ್ಲಿ ಉದಾಹರಣೆಗೆ ಸಾಕಷ್ಟು ವರ್ಣಭೇದ ನೀತಿಗಳು ಜಾರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಇವತ್ತು ಇವತ್ತಿಗಾದ್ರೂ ಕೂಡ ಏನಾಯ್ತಂದ್ರೆ ವರ್ಣಭೇದ ನೀತಿಗಳಾದವು ಹೌದಾ ಇನ್ನು ಅಮೇರಿಕಾದಲ್ಲಿ ಕೂಡ ವರ್ಣ ಭೇದ ನೀತಿಗಳದು ಹೀಗೆ ಸಾಕಷ್ಟು ಏನಂತಂದ್ರೆ ಬಣ್ಣಗಳ ಆಧಾರದ ಮೇಲೆ ಅಂತಂದ್ರೆ ಜಾತಿ ಧರ್ಮ ಹಾಳು ಕೊಂಪೆ ಇವನಮ ನೋಡ್ರಿ ಜಾತಿ ಇವತ್ತಿಗಾದ್ರೂ ಕೂಡ ಅವನ ಸಂವಿಧಾನದಲ್ಲಿ ಅದನ್ನು ತೆಗೆದು ಹಾಕ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಯಾಕಂತಂದ್ರೆ ಇಲ್ಲಿ ಸಂವಿಧಾನದ ತಿರುಳ ಹಂಗೆ ಜಾತಿ ಎಂಬುದು ಬರೆದಿಟ್ಟು ಹೋಗ್ಬಿಟ್ಟಾರೆ ಹಾಗಾಗಿ ಅಲ್ಲಿ ಧರ್ಮ ಕೂಡ ಅಷ್ಟು ಏನಾಯ್ತಂತಂದ್ರೆ ಪ್ರಾಸ್ತ ನನ್ನ ಧರ್ಮ ನನ್ನ ಧರ್ಮ ಶ್ರೇಷ್ಠವಾದದ್ದು ಯಾವ ಧರ್ಮವು ಶ್ರೇಷ್ಠ ಅಲ್ಲ ಎಲ್ಲ ಧರ್ಮದ ಏನು ದೊಡ್ಡ ದೊಡ್ಡ ಭಗವದ್ಗೀತೆ ಆಗಿರಬಹುದು ಕುರಾನ್ ಆಗಿರಬಹುದು ಹೀಗೆ ಅವುಗಳನ್ನು ನಾವು ಒಮ್ಮೆ ತೆಗೆದು ನೋಡಿದಾಗ ಎಲ್ಲದರೊಳಗೆ ಏನಾಯ್ತಂತಂದ್ರೆ ಸಮಾನತೆ ಐತಿ ಎಲ್ಲ ಒಂದು ಎಲ್ಲ ಇದರೊಳಗೂ ಸಮಾನತೆ ಐತಿ ಅದಕ್ಕೆ ಕವೀರದಾಸರು ಹೇಳ್ತಾರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಒಂದೇ ಮಣ್ಣಿನಿಂದ ಮಾಡಿದಂಥ ಕುಡಿಕೆ ಒಂದು ಮಣ್ಣು ಇರುತ್ತಲ್ಲ ಅದರಿಂದ ತಯಾರಿಸಿದಂಥ ಕುಡಿಕೆಗಳು ನಾವೇ ಮಡಿ ನಾನು ಶ್ರೇಷ್ಠ ನನ್ನ ಜಾತಿ ಶ್ರೇಷ್ಠ ಹೌದಾ ಹಂಗಾದ್ರೆ ಹಿಂದೂ ಮತ್ತು ಮುಸ್ಲಿಮರದ ಅವರೊಬ್ಬ ರಕ್ತದಲ್ಲಿ ಬದಲಾವಣೆತೆ ಎಲ್ಲರದು ರಕ್ತ ಇರೋದು ಕೆಂಪ ಅದಕ್ಕೆ ಇಲ್ಲಿ ಏನು ಮಾಡಕೊ ನಾವು ಜಾತಿಯನ್ನು ಮೀರಿ ಬೆಳಿಬೇಕು ಧರ್ಮವನ್ನು ಮೀರಿ ಬೆಳಿಬೇಕು ಜಾತಿ ಧರ್ಮ ನಿಮ್ಮ ವೈಯಕ್ತಿಕವಾಗಿರಲಿ ಆದರೆ ಸಮಾಜದಲ್ಲಿ ಬದುಕಬೇಕಾದ್ರೆ ನಾನು ಭಾರತೀಯ ನಾನು ಕನ್ನಡಿಗ ಎಂಬ ಒಂದು ಏನು ಭಾವ ಇರುತ್ತಲ್ಲ ಆ ಭಾವನೆಯಿಂದ ಈ ಬದುಕಬೇಕಾಗುತ್ತ ಇವೆಲ್ಲವನ್ನು ಅಂತಂದ್ರೆ ಲಿಂಗ ವರ್ಣ ಜಾತಿ ಧರ್ಮ ಇವನ್ನೆಲ್ಲವನ್ನು ಸೇರಿಸಿ ನಮ್ಮ ಮನ ಹೆಂಗ್ ಅಂತಂದ್ರೆ ಹಾಳು ಕೊಂಪೆ ಹೆಂಗ ಆ ಹಂಪೆ ಅನ್ನೋದು ಹಾಳು ಹಾಳಾಗಿ ಹೋಯ್ತಿಲ್ಲ ಹಂಗ ಇಲ್ಲಿ ಹಾಳು ಕೊಂಪೆ ಅಂತಂದ್ರ ನಾಶ ಹೊಂದಿದ ಊರು ಯಾವುದು ಅಂತಂದ್ರೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಏನೇತಂತಂದ್ರ ಹಾಳು ಕೊಂಪೆ ಆಗಿ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಹೆಂಗ ಗಿಡ ಮರಗಳು ಮುಂದೆ ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಇವಳು ಅದು ಇದು ಎಣಸುತ್ತಿಲ್ಲ ಒಂದು ದಿನ ಎಷ್ಟು ಚಂದ ಆಯ್ತು ನೋಡ್ರಿ ನೋಡ್ರಿ ಮರಗಳದವು ಆ ಮರಗಳು ಎಂದಾದ್ರೂ ಜಾತಿ ಗೀತಿ ಮಾಡ್ಯಾವು ಇಲ್ಲ ಲಿಂಗ ಧರ್ಮ ಮಾಡ್ಯವು ಇಲ್ಲ ಹೌದಾ ಅಲ್ಲಿ ನೀನು ಹೋಗಿ ಯಾರಾದ್ರೂ ಬೇರೆ ಜಾತಿಯವರು ಕೀಳ್ ಜಾತಿಯವರು ಬಂದು ಕುಂತ್ರು ಅದೇ ಮಾಡಂಗಿಲ್ಲ ಯಾರನ್ನು ನೀ ಅನ್ನಂಗಿಲ್ಲ ಎಲ್ಲರೂ ಕೂಡ ಏಮಾತಂದ್ರೆ ಆಸರೆ ನೀಡುತ್ತ ಅದರಲ್ಲಿರುವಂಥ ಕಾಯಿಗಳನ್ನು ಅದರಲ್ಲಿರುವಂಥ ಹೂಗಳನ್ನು ಅದರಲ್ಲಿರುವ ಬಿಡುವಂಥ ಹಣ್ಣುಗಳನ್ನು ಕೂಡ ಏಮಾತಂದ್ರೆ ಫಲವತ್ ಫಲವಂತಿಕೆಯಿಂದ ಕ ಕೊಡುತ್ತ ನೀನು ಈ ಜಾತಿಯವ ನೀನು ಆ ಜಾತಿಯವ ಅಂತಂದು ಯಾವುದೇ ರೀತಿಯಾದಂತ ಭೇದ ಭಾವ ಮಾಡಂಗಿಲ್ಲ ಲಿಂಗ ಧರ್ಮವನ್ನು ಕೂಡ ಅನುಸರಿಸಂಗಿಲ್ಲ ಗಿಡ ಮರಗಳು ನಿಂದು ಗಂಡು ಜಾತಿ ನಿಂದು ಹೆಣ್ಣು ಜಾತಿ ನೀ ಇಲ್ಲಿ ಬರಂಗಿಲ್ಲ ಅನ್ನೋಂಗಿಲ್ಲ ಹೌದಾ ಎಲ್ಲರಿಗೂ ಕೂಡ ಆದ ತನ್ನದೇ ಆದಂಥ ಮಹತ್ವ ಇರುತ್ತ ಹಾಗಾಗಿ ಗಿಡ ಮರಗಳು ಅಂದ್ರೆ ಎಲ್ಲ ಒಂದು ಲಿಂಗಕ್ಕೂ ಮಾಡ್ತಾವಂದ್ರೆ ಬಹಳಷ್ಟು ಪ್ರಾಶಸ್ತ್ಯ ನೀಡ್ತವು ಹಂಗ ಏನು ಗಿಡ ಮರ ಲಿಂಗ ಜಾತಿ ಗೀತಿ ಇವನ್ನೆಲ್ಲ ಧರ್ಮವನ್ನು ಮೀರಿ ಬೆಳದತ್ತಲ್ಲ ನಾವು ಮನುಷ್ಯರಾದವರು ಹಂಗ ಬದುಕಬೇಕು ಹಂಗೆ ಬದುಕಿದಾಗ ಮಾತ್ರ ನಮ್ಮ ಜೀವನ ಒಂದು ಸ್ವಾರ್ಥ ಸಾರ್ಥಕತೆಯನ್ನು ಪಡಿತೈತಿ ಸ್ವಾರ್ಥದ ಬದುಕು ಒಂದು ಕಡೆ ಆದ್ರ ಸಾರ್ಥಕತೆಯ ಬದುಕು ನಮ್ಮದಾಗಬೇಕು ಸ್ವಾರ್ಥಕ್ಕಾಗಿ ಬದುಕಿದ್ರ ಅದು ಜೀವನ ಅನ್ನೋದು ವ್ಯರ್ಥವಾಗುತ್ತಾ ಸಾರ್ಥಕ್ ಕತೆಗಾಗಿ ಆಗಿ ಬದುಕಿದ್ರ ಜೀವನ ಬಹಳಷ್ಟು ಅಮೂಲ್ಯವಾಗುತ್ತೆ ಅವನು ಇವಳು ಅದು ಇದು ಎಣಸುತ್ತಿಲ್ಲ ಒಂದು ದಿನ ನೋಡ್ರಿ ಅವನು ಅಂತಂದ್ರ ಲಿಂಗ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅದು ಇದು ಎಣಸಂಗಿಲ್ಲ ಗಾಳಿ ಬಂದ್ರು ಕೂಡ ಹಂಗ ಇರುತ್ತ ಬಿಸಿಲು ಬಂದ್ರು ಕೂಡ ಹಂಗ ಇರುತ್ತೆ ಚಳಿ ಬಂದ್ರು ಕೂಡ ಹಂಗ ಇರುತ್ತೆ ನಮ್ಮಂಗ ಕಾಲಂಕ್ ಕಾಲಕ್ಕೆ ತಕ್ಕಂತೆ ಬದಲಾಗುವುದಿಲ್ಲ ಮರ ಹಾಗಾಗಿ ಇದು ಅವತ್ತು ಇವತ್ತು ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಆ ವಾರ ಈ ವಾರ ಅಂತ ಹಂಗ ಅದು ಬೇರೆ ಬೇರೆ ನನ್ಗೆ ಇವತ್ತು ಇಂಥ ದಿನ ಬೇಕು ನೀನು ಇಂಥ ಬಾ ಅನ್ನಂಗಿಲ್ಲ ಹಾಗಾಗಿ ನಾವು ಕೂಡ ಏನ್ ಮಾಡ್ಕಂತಂದ್ರ ಗಿಡ ಮರದವಂತೆ ಏನ್ಮಾಕಂದ್ರ ಇಲ್ಲಿ ಸಾರಕ ಸಾರ್ಥಕತೆಯ ಬದುಕನ್ನು ನಮ್ಮಲ್ಲಿ ರೂಢಿಸಿಕೊಳ್ಳಬೇಕು ಮುಂದೆ ಹೇಳ್ತಾರ ಬೊಡ್ಡೆ ಕರೆದು ಎಲೆ ಹೆಸರು ಹೂವು ನಾನ ಬೊಡ್ಡೆ ಕರಗಿರುತ್ತ ಹೂವು ಬೇರೆ ಬೇರೆ ಇರ್ತಾವ ಇಲ್ಲಿ ಹಸಿರು ಇರ್ತಾವ ಅದರೊಳಗ ತರತರವಾದ ಬಣ್ಣಗಳು ಇದ್ರು ಕೂಡ ಅಂತಂದ್ರೆ ಅದು ಒಂದೇ ತರನಾಗಿರುತ್ತೆ ಹೌದಾ ಆ ಬದಲಾ ಬಣ್ಣ ಬದಲಾಗಿರಬಹುದು ಎಲೆಗಳ ಬಣ್ಣ ಬದಲಾಗಿ ಕಾಂಡದ ಬದ ಕಾಂಡದ ಏನು ಇಲ್ಲಿ ಬಡ್ಡೆಯ ಭಾಗ ಏನೈತಿಲ್ಲ ಕಪ್ಪಾಗಿರಬಹುದು ಹೂವು ಬೇರೆ ಬೇರೆ ಆಗಿರಬಹುದು ಆದ್ರೆ ಅದರ ಮನಸ್ಸೇನೈತೆ ಅಂತಂದ್ರ ಬಹಳಷ್ಟು ಸ್ವಚ್ಛಂದವಾಗಿ ಹಂಗ ನಮ್ಮ ಮನಸ್ಸು ಕೂಡ ಏನು ಅಂದ್ರ ಬೇರೆ ಬೇರೆ ತರ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಬೇಕು ಎಲ್ಲರನ್ನು ಅಪ್ಪಿಕೊಳ್ಳುವ ಒಂದು ಸ್ವಾತಂತ್ರ್ಯ ಅಥವಾ ಅವರನ್ನು ಮಾನವೀಯತೆ ಏನೈತಲ್ಲ ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಬಿಸಿಲು ಮಳೆಯ ಚಳಿಯ ತಡೆದು ಅರಳುತ್ತೀವು ಅನ್ನೋದೇನ ನಾವು ಒಂದಿನ ಹಿಂಗ ಹೊರಗೆ ಬಿಸಿಲು ಹೋದ್ರ ಕೊಡಿಬೇಕು ಹೊದ ಚಳಿ ಆದ್ರ ಸ್ವೆಟರ್ ಹಾಕ್ಯಂತೀವಿ ಮರ ಯಾವಾಗಾರ ಸ್ವೆಟರ್ ಹಾಕ್ಯಂದೈತೆ ಮರ ಯಾವಾಗಾದ್ರೂ ಕೊಡಿ ಹಿಡ್ಕಂದೈತೆ ಹೌದಾ ಹಾಗಾಗಿ ಇಲ್ಲಿ ಬಿಸಿಲು ಬಂದೈತಿ ಅಂತಂದು ಯಾವಾಗ ಬಾಡಿ ಹೋಗೈತಿ ಹಿಂಗ ಇಲ್ಲ ಯಾಕಂತಂದ್ರ ಅದು ಹೆಂಗಿರ್ತಂತಂದ್ರ ಅರಳುತ್ತಿರ್ತೈತಿ ಅರಳುತ್ತಿರ್ತದೆ ನಾವು ಅನುವುದಿನೂ ಅರಳುತ್ತಿರ್ತೀವಿ ಯಾಕಂತಂದ್ರೆ ಬಿಸಿಲು ಬಂದ್ರ ಬಿಸಿಲಿಗೆ ಹೋದ್ರೆ ಅಂತಂದ್ರ ಸುಟ್ಟು ಹೋಗ್ತೀವಿ ಆದ್ರೆ ಗಿಡ ಹಂಗಲ್ಲ ಸುಟ್ಟು ಹೋಗಂಗಿಲ್ಲ ಮತ್ತೆ ಅದೇನಾಗ್ತಂದ್ರೆ ಬಿಸಿಲಿಗೆ ಬಹಳಷ್ಟು ಏನಕ್ತಂದ್ರ ಕಾಂತಿಯುತವಾಗಿ ಅರಳು ಅರಳು ಅರಳುತ್ತೆ ಅದಕ್ಕೆ ನಾವು ಅಂದ್ರೆ ದಿನನಿತ್ಯ ಅನುದಿನ ಅಂತಂದ್ರೆ ಪ್ರತಿದಿನ ಹೆಂಗಿರಬೇಕಂತಂದ್ರೆ ಗಿಡ ಗಿಡದ ಥರ ಇರಬೇಕು ಮರದ ಥರ ಇರಬೇಕು ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಪ್ರೀತಿ ನಮ್ಮಲ್ಲಿ ಏನಬೇಕಂತಂದ್ರೆ ಅಳವಡಿಸಿಕೊಳ್ಳಬೇಕು ಅಂದಾಗ ಮಾತ್ರ ಏನಾಗುತ್ತಂತಂದ್ರೆ ಈ ಮನುಷ್ಯನ ಜೀವನ ಗಿಡ ಮರದಂತೆ ಏನಾಗ್ತಂದ್ರೆ ಸಾರ್ಥಕತೆ ಪಡಿತೈತಿ ಹಾಗಾಗಿ ಇಲ್ಲಿ ಸತ್ಯಾನಂದ ಪಾತ್ರವರು ಅದ್ ಅತ್ಯಂತ ಅದ್ಭುತವಾಗಿ ಏನು ಮಾಡಿದಂತಂದ್ರೆ ಈ ಒಂದು ಪದ್ಯ ಭಾಗವನ್ನು ಹೇಳ ಇಲ್ಲಿ ನೋಡಿ ಇದರ ಒಂದು ಪ್ರಕೃತಿಯಲ್ಲಿ ಅಂದ್ರೆ ಈ ನಿಸರ್ಗದಲ್ಲಿ ಏನಾಗಿತ್ತು ಸಾಕಷ್ಟು ಬಣ್ಣಗಳದವು ಹಲವು ಆಕಾರಗಳಲ್ಲಿ ಬೇರೆ ಬೇರೆ ಅದಾವು ಹಲವು ಸ್ವರೂಪದ ಗಿಡಗಳದವು ಮರಗಳದವು ಮನುಷ್ಯನು ಕೂಡ ಪ್ರಕೃತಿಯ ಒಂದು ಭಾಗ ನಾವು ಕೂಡ ಈ ನಿಸರ್ಗದ ಒಂದು ಭಾಗ ಈ ನಿಸರ್ಗವನ್ನು ಏಮಕಂತಂದ್ರ ಕಾಪಾಡಿಕೊಳ್ಬೇಕು ಮನುಷ್ಯ ತನ್ನ ಸ್ವಾರ್ಥಕತೆಗಾಗಿ ಏನು ಮಾಡಕಂದ್ರ ಈ ಸ್ವ ಏಮಾಡಕಂತಂದ್ರ ಈ ಸುಂದರವಾದ ನಿಸರ್ಗದ ನಿಸರ್ಗವನ್ನು ಹಾಳು ಮಾಡಕಂತನ ತನ್ನ ಸ್ವಾರ್ಥಕತೆಗೆ ಹೌದಾ ನಾವೆಲ್ಲ ಏನ್ಕಂತಂದ್ರ ಆಧುನೀಕರಣ ಎಂಬ ಒಂದು ಆಧುನೀಕರಣ ಎಂಬ ಅಥವಾ ಸಾಕಷ್ಟು ನಾವು ಮುಂದುವರಿಬೇಕು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದು ನೆಪದಲ್ಲಿ ಏಮಾಡ್ಕೊಂತೀವಿ ಅಂತಂದ್ರೆ ಈ ಪ್ರಕೃತಿಯನ್ನು ಈ ಸ್ವ ನಿಸರ್ಗವನ್ನು ಹಾಳು ಮಾಡಕಂತೀವಿ ಈ ಪರಿಸರವನ್ನು ಹಾಳು ಮಾಡಕಂತೀವಿ ಈ ರೀತಿಯಾಗಿ ನಾವು ಪರಿಸರವನ್ನು ಹಾಳು ಮಾಡ್ತಾ ಮುಂದೊಂದು ಮುಂದೊಂದಿನ ನಮ್ಮ ಯುವ ಪೀಳಿಗೆಗೆ ಅಥವಾ ನಮ್ಮ ಪೀಳಿಗೆಗೆ ಏನಾರಲ್ಲ ಪರಿಸರ ಏನಾಗಿರುತ್ತೆ ಅಂದ್ರೆ ಸಂಪೂರ್ಣವಾಗಿ ಕಲುಷಿತವಾದಂಥ ಪರಿಸರ ಇರುತ್ತೆ ಈಗಾಗಲೇ ಕಲುಷಿತವಾದಂಥ ಪರಿಸರದಲ್ಲಿ ನಮ್ಮ ಏನೋ ಬದುಕುವಂತ ವಯಸ್ಸು ಕಡಿಮೆ ಆಗ್ತಾ ಇದೆ ಹೌದ ಮೊದಲೆಲ್ಲ ನಮ್ಮ ಪೂರ್ವಿಕರು ನೂರು ನೂರ ನೂರಾರು ಕಾಲ ವರ್ಷ ಸುಖವಾಗಿರೋದು ಇವತ್ತು ನೂರಾರು ಕಾಲ ಸುಖವಾಗಿಲ್ಲ ನೂರು ವರ್ಷ ಬದುಕಂಗಿಲ್ಲ ಐವತ್ತು ಅರವತ್ತು ವಯಸ್ಸಿಗೆ ಆದ್ರೂಟ್ಲೆ ಯಾವ್ದಾದ್ರು ಕಾಯಿಲೆ ಬರುತ್ತೆ ಅದಕ್ಕೆ ಉತ್ತಮವಾದಂತ ಉದಾಹರಣೆ ಏನಂತಂದ್ರೆ ನಾವು ನಿಸರ್ಗವನ್ನು ಹಾಳು ಮಾಡಕಂತೀವಿ ಕಾಡನ್ನು ನಾಶಪಡಿಸಿ ನಗ ಅಂದ್ರೆ ಕೈಗಾರಿಕರಣ ಮಾಡಕಂತೀವಿ ಅದಕ್ಕೆ ಏಮಕಂತಂದ್ರೆ ಇಲ್ಲಿ ಇಷ್ಟರೊಳಗೆ ಇಷ್ಟ್ರೊಳಗೆ ಏಮಕಂತಂದ್ರೆ ಇರುವ ಪರಿಸ್ಥಿತಿಯಲ್ಲೇ ನಾವು ಏನಕ್ಕಂತಂದ್ರೆ ಅಭಿವೃದ್ಧಿ ಪಥ ಹೊಂದಿರಬೇಕು ಹೊಸದನ್ನು ನಾವು ಏನ್ ಮಾಡಬಾರ್ದು ಅಂತಂದ್ರೆ ಕಾಡುಗಳನ್ನು ನಾಶ ಮಾಡಬಾರ್ದು ಗಿಡಗಳನ್ನು ಕಡಿಬಾರದು ಹಾಗಾಗಿ ಇಲ್ಲಿ ಹೇಳ್ತಾರೆ ಮುಂದೆ ಮನುಷ್ಯರಲ್ಲಿ ಕೂಡ ಹಲವು ಬಗೆಯ ಜನರಿದ್ದಾರೆ ಮನುಷ್ಯರಲ್ಲಿ ಆಕಾರದಲ್ಲಿ ಬೇರೆ ಇರ್ತಾರೆ ಬಣ್ಣದಲ್ಲಿ ಬೇರೆ ಆಗಿರ್ತಾರೆ ಧರ್ಮದಲ್ಲಿ ಬೇರೆ ಆಗಿರ್ತಾರೆ ಆದ್ರೆ ಅವರು ಅನುಸರಿಸುವ ನಿಯಮ ಏನಿರಬೇಕಂತಂದ್ರೆ ಈ ಸಮಾಜ ಒಪ್ಪಿಕೊಳ್ಳುವ ರೀತಿಯಲ್ಲಿ ಬದುಕಬೇಕು ಅಂದಾಗ ಮಾತ್ರ ಏನಾಗುತ್ತಂದ್ರೆ ಇಲ್ಲಿ ಬೇರೆ ಬೇರೆ ಧರ್ಮ ಇರಬಹುದು ಆಚಾರ ವಿಚಾರಗಳಿರಬಹುದು ಅವುಗಳನ್ನು ನಾವು ಅನುಸರಿಸಿದರೆ ಏನಾಗುತ್ತೆ ಅಂತಂದ್ರೆ ಅವರಂತೆ ನಾವು ಕೂಡಿ ಬಾಳಕ್ಕೆ ಸಾಧ್ಯ ಆಗತ್ತೆ ಹೌದಾ ಇಲ್ಲಿ ಕ್ರಿಶ್ಚಿಯನ್ ಇದ್ರ ಮುಸ್ಲಿಮ್ಸ್ ಇದ್ರ ಹಿಂದೂಗಳಿದ್ರ ಅವರನ್ನು ನಾವು ಹೇಳ್ಬೇಕಂತಂದ್ರೆ ಅವರವರ ಧರ್ಮಕ್ಕೆ ಆಚಾರ ಇದ್ದಾಗ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ಳಬೇಕು ಅದ ಅಂದಾಗ ಮಾತ್ರ ನಮ್ಮಲ್ಲಿ ಏನಂತಂದ್ರೆ ಏಕತನ ಏಕತೆಯ ಮನೋಭಾವ ಮೂಡುತ್ತೆ ಆದ್ರೆ ಗಿಡ ಮರಗಳಿಗೆಲ್ಲದ ಭೇದ ಭಾವ ಮನುಷ್ಯರಿಗೆ ಇರ್ತಿ ಹಾಗಾದ್ರೆ ಗಿಡ ಮರಕ್ಕೆ ಇಲ್ಲ ನಿಸರ್ಗಕ್ಕೆ ಇಲ್ಲ ಅಂದಲ್ಲಿ ನಮ್ಮಲ್ಲಿ ಏನಾಯ್ತಂದ್ರ ಸಾಕಷ್ಟು ಏನಾಯ್ತಂದ್ರೆ ಜಾತಿ ಗೀತಿ ಭೇದ ಭಾವಗಳದಾವು ಇದು ನಮ್ಗೆ ಅಗತ್ಯವಿಲ್ಲ ಭೇದ ಭಾವವಿಲ್ಲದೆ ಗಿಡ ಮರಗಳಂತೆ ಪರಿ ಪರರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಏನಿಲ್ಲ ಇಲ್ಲಿ ನಾವೇನು ಹೇಳುತ್ತಂದ್ರೆ ಗಿಡ ಮರ ಹೆಂಗೆ ಬದುಕ್ತವಲ್ಲ ಅದರ ತಕ್ಕಂತೆ ಬದುಕಿದ್ರೆ ಏನಾಗ್ತಂತಂದ್ರೆ ನಮ್ಮ ಬದುಕು ಭಾಳಷ್ಟು ಪರರಿಗೆ ಉಪಕಾರಿಗಳಾಗಿ ನಾವು ಬದುಕಿದ್ರೆ ಸಹಕಾರಿಯಾಗಿ ಬದುಕಿದ್ರೆ ಜೀವಿಗಳಾಗಿ ಬದುಕಿದ್ರೆ ಅವಾಗ ಮನುಷ್ಯನ ಬದುಕು ಏನಾಗ್ತಂದ್ರೆ ಸಾರ್ಥಕತೆಯನ್ನು ಕಾಣುತ್ತೆ ಹಾಗಾಗಿ ಸತ್ಯಾನಂದ ಪಾತ್ರೋಟ್ ಒಂದು ಅದ್ಭುತವಾದಂಥ ಈ ಒಂದು ಪದ್ಯ ಭಾಗವನ್ನು ಇಲ್ಲಿಟ್ಟಾರೆ ಹಾಗಾಗಿ ನಾವೇನು ಹೇಳಕಂತಂದ್ರೆ ಮನುಷ್ಯ ಮತ್ತು ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಈ ಪಂಚ ತಂತ್ರಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಇವನ್ನ ಮುಂದಿನ ದೃಷ್ಟಿಯಾಗಿ ಇಟ್ಕೊಂಡ್ರೆ ಏನಾಗುತ್ತಂತಂದ್ರೆ ಸಾಕಷ್ಟು ಯಾವ್ಯಾವು ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಈ ಐದು ಪಂಚ ತತ್ವ ತತ್ವಗಳನ್ನು ಮಂತ್ರಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡಾಗ ನಾವು ಕೂಡ ಗಿಡ ಮರಗಳಂತೆ ಬದುಕಲು ಏನಾಗುತ್ತ ಅದಕ್ಕೆ ಇಲ್ಲಿ ಏನು ಮಾಡಕೊಂತಂದ್ರ ಆ ಮತ ಈ ಮತ ಅಂತಂದು ನಾವು ಬದುಕಬಾರ್ದು ಏನು ಮಾಡ್ಕೊಂತಂದ್ರ ಇರೋದು ಒಂದೇ ಮತ ಮನುಜ ಮತ ಯಾವ ಮತ ಮನುಜ ಮತ ಆ ಮನುಜ ಮತದಂತೆ ನಾವು ಬದುಕಬೇಕು ಇಲ್ಲಿ ಆ ಪಥ ಈ ಪಥ ಎಲ್ಲ ಇರೋದು ಒಂದೇ ಪಥ ವಿಶ್ವಪಥ ಯಾವುದು ವಿಶ್ವಪಥ ಐತಿ ಹಾಗಾಗಿ ಏನು ಮಾಡಕೊಂತಂದ್ರ ಎಲ್ಲರೂ ವಿಶ್ವಪಥದಂತೆ ಬದುಕಬೇಕು ನೋಡಿ ಒಬ್ಬರು ಇಬ್ಬರು ಹೌದಾ ನಾವು ಹೇಳ್ತೀವಿ ಆ ಒಬ್ಬರ ಈ ಇಬ್ಬರ ಉದಯ ಮಾತ್ರವಲ್ಲ ಸರ್ವರ ಸರ್ವಸ್ಥರದ ಉದಯ ಅಂದ್ರೆ ಎಲ್ಲರೂ ಏನು ಮಾಡ್ಕಂತಂದ್ರೆ ಹೆಂಗ ಸರ್ವೋದಯ ಎಲ್ಲರ ಒಂದು ಏಳಿಗೆಗಾಗಿ ನಾವು ಒಬ್ಬವನೇ ಉದ್ದಾರ ಆದ್ರ ಆದಂಗೆಲ್ಲ ಎಲ್ಲರನ್ನೇ ಏನ್ ಮಾಡ್ಕಂತಂದ್ರೆ ನನ್ನ ಏನು ಏಮ್ಕಂತಂದ್ರೆ ಕರೆದುಕೊಂಡು ಅವ್ರಿಗೂ ಕೂಡ ಏನು ಅಂತಂದ್ರೆ ಇಲ್ಲಿ ಈ ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತವಾಗಿ ಬದುಕಲು ನಾವು ದಾರಿದೀಪ ಆಗಬೇಕು ಪರಸ್ಪರ ವಿಮುಖವಾಗಿ ಸಿಡಿದು ಹೋಗುವುದಿಲ್ಲ ನಾವೇನಾದರೂ ಏನು ಸಹಾಯ ಮಾಡಿದ್ರ ಸಹಕಾರ ಮಾಡಿದ್ರ ಒಮ್ಮೆಗೆ ನಾವು ಏನಾಗಂಗಿಲ್ಲ ವಿಮುಖವಾಗಿ ಪರಸ್ಪರ ಸಿಡಿದು ಹೋಗಂಗಿಲ್ಲ ಸಮನ್ವಯಗೊಳ್ಬೇಕು ನಾವೆಲ್ಲರನ್ನು ಅಪ್ಪಿಕೊಳ್ಳಬೇಕು ಎಲ್ಲಾ ಜಾತಿಯವರ ಧರ್ಮವನ್ನು ಅಪ್ಪಿಕೊಳ್ಳಬೇಕು ಮಿತಮಿತವಾದ ಆಂಶಿಕ ದೃಷ್ಟಿ ದೃಷ್ಟಿಯಲ್ಲ ನಮ್ಮಲ್ಲಿ ಸಣ್ಣ ದೃಷ್ಟಿ ಇರಬಾರ್ದು ಅತ್ಯಂತ ಸಮಗ್ರ ದೃಷ್ಟಿ ಇರಬೇಕು ಅವಾಗ ಪಾರಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ ಎಲ್ಲವನ್ನು ಭಗವದ್ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ ಇರಬೇಕು ಎಲ್ಲರನ್ನೂ ಎಲ್ಲ ರೀತಿ ಒಂದೇ ರೀತಿಯಾಗಿ ಕಾಣಬೇಕು ಹಾಗಾಗಿ ಇಲ್ಲಿ ಕುವೆಂಪು ಅವರು ಅತ್ಯಂತ ಚಂದವಾಗಿ ಈ ಪಂಚ ಮಂತ್ರಗಳನ್ನು ಹೇಳ್ಯಾರ ಇವನು ಕೂಡ ನೀವೇಮಕಂತಂದ್ರೆ ಇಲ್ಲಿ ಸತ್ಯಾನಂದ ಪಾತ್ರೋಟ ಅವರು ಹೇಳಿದಂಥ ಈ ಒಂದು ಗಿಡ ಮರ ಪದ್ಯ ಭಾಗದಲ್ಲಿ ಸಾಕಷ್ಟು ಸಾರಾಂಶ ಐತಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಮತ್ತೆ ಇಲ್ಲಿ ಐದು ಪಂಚಮಂತ್ರಗಳನ್ನು ಕುವೆಂಪು ಅವರು ಹೇಳ ಆ ಕುವಯ್ಯಂಪವರು ಹೇಳಿದಂಥ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಇವುಗಳನ್ನು ಕೂಡ ನಿಮ್ಮಲ್ಲಿ ಅಳವಡಿಸಿಕೊಂಡಾಗ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಇಲ್ಲಿ ಗಿಡ ಮರದಂತೆ ಬದುಕು ಬದುಕುವ ಸಾರ್ಥಕತೆ ನಮ್ಮದಾಗತ್ತೆ ಅಂತಂದ್ರೆ ನಾವು ಎಷ್ಟೇ ಅಂತಂದ್ರೆ ಆ ಧರ್ಮ ಆ ಜಾತಿ ಅಂತಂದು ಇಷ್ಟೇ ಮಾನವ ಏನು ಅಂತಂದ್ರೆ ಇಲ್ಲಿ ಜೀವನ ಕಳೆದುಕೊಳ್ತೀವಿ ಹಾಗಾಗಿ ಅತ್ಯಂತ ಈ ಭೂಮಿಗೆ ಈ ಜೀವ ಬಂದೈತೆ ಅಂತಂದ್ರೆ ಏನಾದರೂ ಸಹಕಾರ ಸಹಾಯ ಜೀವಿಯಾಗಿ ಬದುಕ್ರಿ ಎಲ್ಲರಿಗೂ ಒಂದು ಉಪಕಾರಿಯಾಗಿ ಬದುಕ್ರಿ ಅಂತಂದು ಹೇಳ್ತಾ ಇಲ್ಲಿಯವರೆಗೂ ಗಿಡ ಮರ ಪದ್ಯವನ್ನು ಆಲಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಈ ಗಿಡ ಮರ ಪದ್ಯದಲ್ಲಿ ಬರುವಂಥ ಕೃತಿಕಾರರ ಪರಿಚಯ ಈ ಪದ್ಯ ಭಾಗವನ್ನು ಮನದ ಮನೆಯಲ್ಲಿ ನೀವೇನು ಮಾಡ್ಕಂತಂದ್ರೆ ಕಂಠಪಾಠ ಮಾಡಿರಿ ಕಂಠಪಾಠ ಮಾಡಿ ಇದನ್ನು ಮುಂದಿನ ಒಂದು ಇದರೊಳಗೆ ಮತ್ತೆ ಹಾಡಲು ನೀವು ಪ್ರಯತ್ನ ಮಾಡ್ರಿ ಅಂತಂದು ಹೇಳ್ತಾ ಇಲ್ಲಿಗೆ ಪಾ ಇಲ್ಲಿವರೆಗೂ ಪಾಠವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು